ಒಂದು ಹಣಕಾಸಿನ ಸ್ಥಿತಿಯನ್ನು ತಂದಿರುವಂಥದ್ದು, ಟ್ಯಾಕ್ಸ್ ಎಫಿಷಿಯನ್ಸಿಯನ್ನು ಹೆಚ್ಚಿಗೆ ಮಾಡಿರುವಂಥದ್ದು, ಕೇಂದ್ರದಿಂದ ಸಹಾಯ ತಗೊಂಡು ಭಾಳ ದೊಡ್ಡ ಯೋಜನೆಗಳಿಗೆ ಇವತ್ತು ಚಾಲನೆ ಕೊಟ್ಟಿರುವಂಥದ್ದು, ಜನರಿಗೆ ಬೇಕಾಗಿರುವಂಥ ಅನ್ನ ಆಸರೆ ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು, ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿರುವಂಥದ್ದು, ಹೆಣ್ಣು ಮಕ್ಕಳಿಗೆ ವಿಶೇಷವಾದಂಥ ಸಹಾಯವನ್ನು ಮಾಡಿರುವಂಥದ್ದು, ಎಲ್ಲ ವರ್ಗದವರಿಗೆ ಈಗ ನಮ್ಮ ಈ ಸರ್ಕಾರಿ ನೌಕರರಲ್ಲೂ ಕೂಡ ಭಾಳಷ್ಟು ಜನರಿಗೆ ಅವರವರ ಸಂದರ್ಭ ಬಂದಾಗೆಲ್ಲ ಸಹಾಯ ಮಾಡಿರುವಂಥದ್ದು, ಅಂಗನವಾಡಿಯವ್ರಿಗೆ ಸಹಾಯ ಮಾಡಿರುವಂಥದ್ದು, ಪೌರ ಕಾರ್ಮಿಕರಿಗೆ ಮಾನ್ಯ ಸಭಾಧ್ಯಕ್ಷರೇ, ಪೌರ ಕಾರ್ಮಿಕರಿಗೆ ಇವತ್ತು ನಾವು 11,101 ಜನರಿಗೆ ಈಗಾಗಲೇ ಪ್ರಕ್ರಿಯೆ ಮುಗಿತಾ ಬಂದಿದೆ. ಸುಮಾರು 24,000ಕ್ಕಿಂತ ಹೆಚ್ಚು ಪೌರ ಕಾರ್ಮಿಕರಿಗೆ ಇವತ್ತು ರೆಗ್ಯುಲರೈಸ್ ಮಾಡಿ ಸರ್ಕಾರಿ ನೌಕರರಾಗಿ ಮಾಡಿ ನಾವು ಮಾಡ್ತಾ ಇದ್ದೇವೆ. ಪೌರ ನೌಕರರು ಅಂತ ಕರಿತಾ ಇದ್ದೇವೆ, ಅವ್ರಿಗೊಂದು ಗೌರವ ಕೊಡ್ತಾ ಇದ್ದೇವೆ. ಈ ಸ್ಮಶಾನ ಕಾಯೋರಿಗೆ ಯಾರು ಕೂಡ ಕೇಳೋರಿಲ್ಲ. ಪೌರ ಕಾರ್ಮಿಕರ ಬಗ್ಗೆ ಮಾತಾಡಿದ್ದೆ ಐ ಪಿ ಡಿ ಸಾಲಪ್ಪ ವರದಿ ಜಾರಿಗಾಗಲಿ ಒಂದೇ ನಿಮಿಷ ರೀ, ನಾನೇನು ಮಾತಾಡ್ತೇನೆ. ಐ ಪಿ ಡಿ ಸಾಲಪ್ಪ ವರದಿ ಜಾರಿಗಾಗಲಿ ಜಾರಿ ಮಾಡೋ ಯಾರು, ಜಾರಿ ಮಾಡೋರು ಯಾರು, ಅವ್ರಿಗೆ ಸ್ಪಂದಿಸಿದ್ದೇವೆ. ಯಾಕಂದರೆ ಅತ್ಯಂತ ಪಾಪ ಅವ್ರ ಕಷ್ಟದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೆ. ನಮ್ಮೆಲ್ಲರ ಮಲಮೂತ್ರಗಳನ್ನು ಅವರು ಸ್ವಚ್ಛಗೊಳಿಸುವಂಥ ಕೆಲಸ ಮಾಡೋರಿಗೆ ಮಾನವೀಯತೆಯಾದರೂ ಇರ್ಬೋದು ಹೇಳಿದೆ, ಹೀಗೆ ಮಾಡಿರುವಂಥದ್ದು. ಮತ್ತು ನಮ್ಮ SC ST ಬಂಧುಗಳು ಭಾಳ ವರ್ಷದಿಂದ ಅವರ ಹಲವಾರು ಸಮಸ್ಯೆಗಳಿಗೆ ಇವತ್ತು ಸ್ಪಂದಿಸಿದ್ದೇವೆ. ಆಗಲೇ ಹೇಳಿದ್ದೀನಿ ನಾನು, ಮತ್ತೆ ರಿಪೀಟ್ ಮಾಡೋದಿಲ್ಲ. ಅವ್ರದ್ದು PTCL ಕಾನೂನನ್ನು ಪುನರ್ ಪರಿಶೀಲನೆ ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ಏನು ಅಡ್ಡ ಬರ್ತಾ ಇದೆ ಅದನ್ನು ಇವತ್ತು ನಾವು ಸರಿಪಡಿಸ್ತೀವಿ, ಮತ್ತು ಅವರ ಹಕ್ಕನ್ನು ನಾವು ಕೊಡಿಸ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದೇವೆ. 7D ಅದರ ಬಗ್ಗೆ ಭಾಳಷ್ಟು ಚರ್ಚೆ ಆಯಿತು. 7D ಪ್ರೊವಿಷನ್ ಮಾಡಿದ್ದು SC ST ಕಾನೂನು ಮಾಡಿದರೆ ಒಳ್ಳೆ ಕೆಲಸ ಮಾಡಿದಿರಿ, ಆದರೆ ಅದನ್ನು ಹೊರಗಡೆಗೆಲ್ಲ ಭಾಳ ಚೆನ್ನಾಗಿದೆ, ಒಳಗಡೆ ಕಟ್ಟಾಕ್ಬಿಟ್ಟಿದ್ರು.